ನಮಸ್ಕಾರ ಮಕ್ಕಳೇ ಚೆನ್ನಾಗಿದ್ದೀರಾ ಮಕ್ಕಳೇ ನಿಮಗೆಲ್ಲರಿಗೂ ನಾಲ್ಕನೇ ತರಗತಿ ಕನ್ನಡ ಈ ಕ್ಲಾಸ್ಗೆ ಆಧಾರದ ಸುಸ್ವಾಗತ ಮಕ್ಕಳೇ ಈವತ್ತಿನ ತರಗತಿಯಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ವಿಷಯದಲ್ಲಿ ಪಾಠ ಹತ್ತು ಪದ್ಯ ಸರ್ವಜ್ಞಾನ ತ್ರಿಪದಿಗಳು ಈ ಒಂದು ಪದ್ಯವನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಸಿದ್ಧವಾಗಿದ್ದೀರಾ ಬನ್ನಿ ಮಕ್ಕಳೇ ಅಭ್ಯಾಸ ಮಾಡೋಣ ಮಕ್ಕಳೇ ನಾವು ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಒಂದು ಹಿತನುಡಿಯನ್ನು ನೋಡೋಣ ಸರ್ವಜ್ಞರು ಬರೆದಿರ್ತಕ್ಕಂಥ ಒಂದು ಹಿತನುಡಿ ನುಡಿದಂತೆ ನಡೆ ನಡೆದಂತೆ ನುಡಿ ಹೌದು ಮಕ್ಕಳೇ ಸರ್ವಜ್ಞ ಮಹಾಶಯರು ಒಂದು ಮಾತು ಹೇಳ್ತಾರೆ ನಾವು ಏನನ್ನು ನುಡಿತೀವೋ ಅದರಂತೆ ನಾವು ನಡೆಯಬೇಕು ನಾವು ಯಾವ ರೀತಿ ನಡೀತೀವೋ ಅದನ್ನೇ ನಾವು ಬೇರೆಯವ್ರಿಗೆ ಹೇಳಬೇಕು ಅಂತಕ್ಕಂಥದ್ದು ಸರ್ವಜ್ಞರ ಈ ಒಂದು ಹಿತನುಡಿಯ ಅರ್ಥ ಮಕ್ಕಳೆ ನುಡಿದಂತೆ ನಡೆ ನಡೆದಂತೆ ನುಡಿ ಅಂತಕ್ಕಂಥ ಮಾತನ್ನು ಸರ್ವಜ್ಞರು ಹೇಳ್ತಾರೆ ಮಕ್ಕಳೇ ಮಕ್ಕಳೇ ನಾವು ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಕೆಲವೊಂದು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಮಕ್ಕಳೇ ನೀವು ನಿಮ್ಮ ಕನ್ನಡ ಪಠ್ಯಪುಸ್ತಕವನ್ನು ತೆಗೆದು ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ಹಾಗೆಯೇ ನಿಮ್ಮ ಪೆನ್ನು ಪುಸ್ತಕಗಳನ್ನು ತೆಗೆದು ನಿಮ್ಮ ಪಕ್ಕದಲ್ಲಿ ಇಟ್ಕೊಳ್ಳಿ ಕನ್ನಡ ಪಠ್ಯಪುಸ್ತಕದಲ್ಲಿ ಸರ್ವಜ್ಞನ ತ್ರಿಪದಿಗಳು ಈ ಒಂದು ಪದ್ಯವನ್ನು ತೆಗೆಯಿರಿ ಮಕ್ಕಳೇ ತೆಗೆದ್ರಾ ಸರಿ ಆಯಿತು ಮಕ್ಕಳೇ ನಾನೀಗ ನಿಮಗೆ ಕೆಲವೊಂದು ಕವಿಗಳ ಚಿತ್ರಗಳನ್ನು ತೋರಿಸ್ತೀನಿ ಮಕ್ಕಳೇ ನೀವು ಈ ಚಿತ್ರವನ್ನು ನೋಡಿ ಈ ಕವಿ ಯಾರು ಅಂತಕ್ಕಂಥದನ್ನು ಗುರ್ತಿಸಬೇಕು ಹಾಗೆಯೇ ಈ ಕವಿ ಬರೀತಕ್ಕಂಥ ಒಂದು ಸಾಹಿತ್ಯವನ್ನು ಏನಂತ ಕರೀತಾರೆ ಅನ್ನೋದನ್ನು ನೀವು ಹೇಳಬೇಕು ಮಕ್ಕಳೇ ಹೇಳ್ತೀರಲ್ವಾ ಆಯಿತು ಮೊದಲನೇ ಚಿತ್ರ ಬರ್ತಾ ಇದೆ ನೋಡಿ ನೋಡಿ ಮಕ್ಕಳೇ ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥ ಈ ಕವಿ ಯಾರು ಯಾರು ಮಕ್ಕಳೇ ಗುರ್ತಿಸಿ ನೋಡೋಣ ಹೌದು ಸರಿ ಉತ್ತರ ಮಕ್ಕಳೇ ಇವರು ಬಸವಣ್ಣನವರು ಯಾರು ಇವರು ಬಸವಣ್ಣನವರು ಇವರು ಬರೀತಕ್ಕಂಥ ಸಾಹಿತ್ಯಕ್ಕೆ ಏನಂತ ಕರೀತಾರೆ ಮಕ್ಕಳೇ ವಚನಗಳು ಅಂತ ಕರೀತಾರೆ ಏನಂತ ಕರೀತಾರೆ ವಚನಗಳು ಅಂತ ಕರೀತಾರೆ ಇನ್ನೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ ಯಾರು ಈ ಕವಿ ಹೇಳಿ ಮಕ್ಕಳೆ ಗುರುತಿಸಿ ನೋಡೋಣ ಎಸ್ ಸರಿಯಾಗಿ ಹೇಳಿದ್ರಿ ಮಕ್ಕಳೆ ಈ ಚಿತ್ರದಲ್ಲಿರ್ತಕ್ಕಂಥ ಕವಿ ಕನಕದಾಸರು ಯಾರು ಕನಕದಾಸರು ಇವರು ಬರೀತಕ್ಕಂಥ ಸಾಹಿತ್ಯವನ್ನು ಏನಂತ ಕರೀತಾರೆ ಮಕ್ಕಳೇ ಸರಿ ಉತ್ತರ ಮಕ್ಕಳೇ ಇವರು ಬರೀತಕ್ಕಂಥ ಸಾಹಿತ್ಯಕ್ಕೆ ಕೀರ್ತನೆಗಳು ಅಂತ ಕರೀತಾರೆ ಏನಂತ ಕರೀತಾರೆ ಕೀರ್ತನೆಗಳು ಅಂತ ಕರೀತಾರೆ ಇನ್ನೊಂದು ಚಿತ್ರ ಬರ್ತಾ ಇದೆ ನೋಡಿ ಮಕ್ಕಳೇ ಹಾಂ ಈ ಚಿತ್ರದಲ್ಲಿರ್ತಕ್ಕಂಥ ಕವಿ ಯಾರು ಗುರುತಿಸಿ ಮಕ್ಕಳೇ ನೋಡೋಣ ಎಸ್ ಸರಿ ಉತ್ತರ ಮಕ್ಕಳೇ ಈ ಚಿತ್ರದಲ್ಲಿ ಬರ್ತಾ ಇರ್ತಕ್ಕಂಥ ಕವಿ ಪುರಂದರದಾಸರು ಯಾರು ಪುರಂದರ ದಾಸರು ಇವ್ರು ಬರೀತಕ್ಕಂಥ ಒಂದು ಸಾಹಿತ್ಯಕ್ಕೆ ಏನಂತ ಕರೀತಾರೆ ಮಕ್ಕಳೇ ಕೀರ್ತನೆಗಳು ಅಂತ ಕರೀತಾರೆ ಸರಿ ಉತ್ತರ ಮಕ್ಕಳೇ ಕೀರ್ತನೆಗಳು ಅಂತ ಕರೀತಾರೆ ಇನ್ನೊಂದು ಚಿತ್ರ ಬರಿತಾ ಇದ್ದಾವೆ ನೋಡಿ ಮಕ್ಕಳೇ ಹಾಂ ಈ ಚಿತ್ರದಲ್ಲಿರ್ತಕ್ಕಂಥ ಕವಿ ಯಾರು ಯಾರು ಮಕ್ಕಳೇ ಈ ಚಿತ್ರವನ್ನು ಎಲ್ಲ ನೋಡಿದಾಗ ಐತಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲೇ ಐತಲ್ಲ ವೆರಿ ಗುಡ್ ಮಕ್ಕಳೇ ಸರಿಯಾಗಿ ಹೇಳಿದ್ರಿ ಯಾರಿವರು ಇವರು ಸರ್ವಜ್ಞರು ಇವ್ರು ಬರೀತಕ್ಕಂಥ ಒಂದು ಸಾಹಿತ್ಯಕ್ಕೆ ಏನಂತ ಕರೀತಾರೆ ತ್ರಿಪದಿಗಳು ಅಂತ ಕರೀತಾರೆ ಮಕ್ಕಳೇ ನಾವು ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಈ ಪದ್ಯವನ್ನು ಬರೆದಿರ್ತಕ್ಕಂಥ ಸರ್ವಜ್ಞ ಕವಿಯ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಬೋಳಿಸಿದ ಮಂಡೆ ಹೊದ್ದ ತುಂಡುಗಂಬಳಿಯಲ್ಲಿ ಕರದಿ ಕಪ್ಪುರ ಹಿಡಿದು ಹಿಂಡ ನಗಲಿದ ಗಜದಂತೆ ತಿರುಗಿ ಲೋಕ ಸಂಗ್ರಹ ಗೈದ ಮಹನೀಯರೇ ಸರ್ವಜ್ಞರು ಹೌದು ಮಕ್ಕಳೆ ಬೋಳಿಸಿದ ಮಂಡೆ ಹೊದ್ದ ತುಂಡುಗಂಬಳಿಯಲ್ಲಿ ಕರದಿ ಕಪ್ಪುರ ಹಿಡಿದು ಹಿಂಡ ನಗಲಿದ ಗಜದಂತೆ ತಿರುಗಿ ಲೋಕ ಸಂಗ್ರಹಗೈದ ಮಹನೀಯರೇ ಸರ್ವಜ್ಞರು ನೋಡಿ ಮಕ್ಕಳೇ ಬೋಳಿಸಿದ ಮಂಡೆ ತಳೆಯನ್ನು ಬೋಳಿಸ್ಕೊಂಡಿದ್ದಾರೆ ಹೊದ್ದ ತುಂಡು ಗಂಬಳಿಯಲ್ಲಿ ಅಂದರೆ ಒಂದು ತುಂಡು ಗಂಬಳಿಯನ್ನು ಹೊದ್ದುಕೊಂಡಿದ್ದಾರೆ ಕರದಿ ಕಪ್ಪುರ ಹಿಡಿದು ಅಂದರೆ ಕೈಯಲ್ಲಿ ಒಂದು ಭಿಕ್ಷಾಪಾತ್ರೆಯನ್ನು ಹಿಡಿದು ಹಿಂಡ ನಗಲಿದ ಗಜದಂತೆ ತಿರುಗಿ ಅಂತಂದರೆ ಒಂದು ಗಜ ಒಂದು ಆನೆ ತನ್ನ ಹಿಂಡನ್ನು ಹಗಲಿ ಯಾವ ರೀತಿ ಅದು ತಿರುಗಾಡ್ತಾ ಇರುತ್ತೋ ಆ ರೀತಿಯಲ್ಲಿ ನಮ್ಮ ಸರ್ವಜ್ಞ ಮಹಾಶಯರು ಲೋಕ ಸಂಚಾರಗೈದರು ಲೋಕವನ್ನೆಲ್ಲ ತಿರುಗಿದರು ತಿರುಗಿ ಏನು ಮಾಡಿದ್ರು ಲೋಕ ಸಂಗ್ರಹಗೈದ ಮಹನೀಯರು ಸರ್ವಜ್ಞರು ಲೋಕವನ್ನೆಲ್ಲ ತಿರುಗಿ ಲೋಕಜ್ಞಾನವನ್ನು ಪಡೆದರು ಲೋಕದಲ್ಲಿ ಏನೇನು ನಡೆಯುತ್ತೆ ಎಲ್ಲ ವಿಷಯಗಳನ್ನು ಅವರು ತಿಳ್ಕೊಂಡ್ರು ಮಕ್ಕಳೇ ಇವರು ಹದಿನಾರನೇ ಶತಮಾನಕ್ಕೆ ಸೇರಿದವರು ಇವರು ಬರೀತಕ್ಕಂಥ ಒಂದು ಸಾಹಿತ್ಯವನ್ನು ನಾವು ತ್ರಿಪದಿಗಳು ಅಂತ ಕರಿತೀವಿ ಅಂದರೆ ಇವರು ಒಬ್ಬ ವಚನಕಾರರೇ ಆದರೆ ಇವರು ವಚನಗಳೆಲ್ಲವೂ ತ್ರಿಪದಿಗಳಲ್ಲಿರ್ತವೆ ಅಂದರೆ ಮೂರು ಸಾಲಿನಲ್ಲಿರ್ತವೆ ಮಕ್ಕಳೇ ಇವರ ಒಂದು ತ್ರಿಪದಿಗಳ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ ಮಕ್ಕಳೇ ಎಂತಹ ಅದ್ಭುತವಾದಂತಹ ಸಾಮಾಜಿಕ ಸಂದೇಶವನ್ನು ನೀಡುವಂತಹ ತ್ರಿಪದಿಗಳನ್ನು ರಚನೆ ಮಾಡಿದ್ದಾರೆ ಇವರು ಅಂತಂದರೆ ಅತ್ಯದ್ಭುತವಾದಂತಹ ತ್ರಿಪದಿಗಳನ್ನು ರಚನೆ ಮಾಡಿದ್ದಾರೆ ಮಕ್ಕಳೇ ಇವರ ಒಂದೊಂದು ತ್ರಿಪದಿನೂ ನಮ್ಮ ಬದುಕಿನ ದಾರಿಯಲ್ಲಿ ಬೆಳಕನ್ನು ನೀಡ್ತಕ್ಕಂಥ ದೀಪಗಳು ಇದ್ದ ಹಾಗೆ ಮಕ್ಕಳೇ ಅವರ ಒಂದು ತ್ರಿಪದಿಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಸಾಮಾಜಿಕ ಸಂದೇಶವನ್ನು ನಾವು ಅರ್ಥ ಮಾಡಿಕೊಂಡು ಆ ಒಂದು ತ್ರಿಪದಿಗಳ ಒಂದು ಬೆಳಕಿನಲ್ಲಿ ನಾವು ನಮ್ಮ ಬದುಕಿನ ಬಂಡಿಯನ್ನು ಸಾಗಿಸಿಬಿಟ್ರೆ ನಮ್ಮ ಬದುಕು ಅರ್ಥಪೂರ್ಣ ಆಗಿಬಿಡತ್ತೆ ಮಕ್ಕಳೇ ಹಾಗೆಯೇ ನಮ್ಮ ಬದುಕು ತುಂಬ ಅರ್ಥಗರ್ಭಿತ ಆಗುತ್ತೆ ಹಾಗೆ ನಾವು ಉತ್ತಮ ಮಾನವರಾಗಿಬಿಡ್ತೀವಿ ಮಕ್ಕಳೇ ಹೌದು ಅಂತಹ ಅದ್ಭುತವಾದಂತಹ ತ್ರಿಪದಿಗಳನ್ನು ಸರ್ವಜ್ಞ ಮಹಾಶಯರು ಬರೆದಿದ್ದಾರೆ ಮಕ್ಕಳೇ ಮಕ್ಕಳೇ ಪದ್ಯಕ್ಕೆ ಹೋಗೋದಕ್ಕಿಂತ ಮೊದಲು ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಪದಗಳ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ ಇಕ್ಕು ಇಕ್ಕು ಅಂತಂದರೆ ಇರಿಸು ಬಡಿಸು ನೀಡು ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ ಮಕ್ಕಳೆ ನನ್ನಿ ನನ್ನಿ ಅಂತಂದರೆ ನಿಜ ದಿಟ ಸತ್ಯ ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ ಬಿನ್ನಾಣ ಭಿನ್ನಾಣ ಅಂತಂದರೆ ಬೆಡಗು ವೈಯಾರ ಎಂಬತಕ್ಕಂಥ ಅರ್ಥವನ್ನು ನೀಡುತ್ತೆ ಅಗ್ನಿ ಅಗ್ನಿ ಅಂತಂದರೆ ಬೆಂಕಿ ಕುಲಗೋತ್ರ ಕುಲಗೋತ್ರ ಅಂದರೆ ವಂಶ ಜಾತಿ ಎಂಬತಕ್ಕಂಥ ಅರ್ಥವನ್ನು ನೀಡುತ್ತೆ ಆಪತ್ತು ಆಪತ್ತು ಅಂತಂದರೆ ಅಪಾಯ ತೊಂದರೆ ಎಂಬಕ್ಕಂಥ ಅರ್ಥಗಳನ್ನು ಅದು ಕೊಡುತ್ತೆ ಮಕ್ಕಳೇ ಈಗ ಸರ್ವಜ್ಞನ ತ್ರಿಪದಿಗಳು ಈ ಪದ್ಯವನ್ನು ರಾಗವಾಗಿ ಹಾಡೋಣ ಮಕ್ಕಳೇ ನೀವು ನನ್ನ ಜೊತೆಯಲ್ಲಿ ಈ ಒಂದು ಪದ್ಯವನ್ನು ಹಾಡಿ ಮಕ್ಕಳೇ ಹಾಡ್ತೀರಲ್ವ ಸರಿ ಬನ್ನಿ ಹಾಡೋಣ ಎಲ್ಲರೂ ಒಟ್ಟಾಗಿ ಹಾಡೋಣ ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ಅನ್ನವನು ಇಕ್ಕುವುದು ನನ್ನಿಯನು ನುಡಿಯುವುದು ತನ್ನಂತೆ ಪರರ ಬಗೆದೋಡೆ ಕೈಲಾಸ ತನ್ನಂತೆ ಪರರ ಬಗೆದೋಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಭಿನ್ನಾಣವಕ್ಕು ಸರ್ವಜ್ಞಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೇಟ್ಟಿತ್ತನ ಬೇಡ ಮುಂದಕ್ಕೆ ಕೊಟ್ಟಿದ್ದು ಕೇಟ್ಟಿತ್ಯನ ಬೇಡ ಮುಂದಕ್ಕೆ ಕಟಿಹುದು ಬೂತ್ತಿ ಸರ್ವಜ್ಞ ಕಟಿಹುದು ಬೂತ್ತಿ ಸರ್ವಜ್ಞ జాతిహీన మనయో జ్యోతితీన వే జాతిహీన మనయో జ్యోతితీనవే జాతివిజాతి బేడా జాతి ఎన బేడా దేవనోలి దాతనే దనీ దాతనేవజ్ఞ దాతనే జాత సర్వజా ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಹೊನ್ನಾಗದೆ ಬಿಡದು ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಗೋತ್ರ ಸುಡುವಗ್ನಿಯೊಂದೇ ಇರುತ್ತಿರಲು ಗೋತ್ರ ನಡುವೆ ಎತ್ತಣದು ಸರ್ವಜ್ಞಾ ನಡುವೆ ಎತ್ತಣದು ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ ಪಾಪವೆಲ್ಲಿಹುದು ಸರ್ವಜ್ಞಾ ಮಕ್ಕಳೇ ಪದ್ಯ ಹೇಗಿತ್ತು ಇಷ್ಟ ಆಯಿತಾ ಚೆನ್ನಾಗಿತ್ತಾ ಮಕ್ಕಳೇ ಈಗ ಪದ್ಯದ ಭಾವಾರ್ಥವನ್ನು ನೋಡೋಣ ಮಕ್ಕಳೇ ಅನ್ನವನ್ನು ಇಕ್ತಕ್ಕಂಥದ್ದು ನನ್ನೇನ ನುಡಿತಕ್ಕಂಥದ್ದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಅಂತಂದರೆ ಅನ್ನವನ್ನು ಇಕ್ತಕ್ಕಂಥದ್ದು ಅಂತಂದರೆ ಯಾರಾದರೂ ಹಸಿವಿನಿಂದ ಬಂದವರಿಗೆ ಭಿಕ್ಷಕರು ಯಾರಾದರೂ ಅಮ್ಮ ನನಗೆ ಹಸಿವಾಗ್ತಾಯಿದೆ ಅನ್ನ ಹಾಕು ಅಂತ ಕೇಳಿದಂಥವ್ರಿಗೆ ಅನ್ನವನ್ನು ಹಾಕ್ತಕ್ಕಂಥದ್ದು ನಮ್ಮ ಧರ್ಮ ಮಕ್ಕಳೆ ಆಗಲೇ ನನ್ನಿಯನ್ನು ನುಡಿಯುವುದು ಅಂತಂದರೆ ಸತ್ಯವನ್ನು ನುಡಿತಕ್ಕಂಥದ್ದು ಮಕ್ಕಳೇ ಆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಪುತಲಿಬಾಯಿಯವರು ಯಾರು ಪುತಲಿಬಾಯಿಯವರು ಮಕ್ಕಳೇ ಪುತಲಿಬಾಯಿ ಯಾರು ಮಹಾತ್ಮ ಗಾಂಧೀಜಿಯವರ ತಾಯಿ ಆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಮಹಾತ್ಮ ಗಾಂಧಿ ಹಾಗೂ ಆತನ ಅಕ್ಕ ಮಕ್ಕಳೇ ಅಲ್ಲಿ ಆ ಮಕ್ಕಳಿಗೆ ಆ ಪುತಲಿಬಾಯಿ ತಾಯಿ ಏನು ಹೇಳ್ತಾ ಇದ್ದಾಳೆ ಗೊತ್ತಾ ಯಾವತ್ತೇ ಆಗಲಿ ಅಸತ್ಯವನ್ನು ನುಡಿಬಾರ್ದು ಸುಳ್ಳನ್ನು ಹೇಳಬಾರ್ದು ನಿಜವನ್ನೇ ನುಡಿಬೇಕು ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ತಮ್ಮ ಜೀವನದಲ್ಲಿ ಎಂದು ಮಹಾತ್ಮ ಗಾಂಧೀಜಿಯವರು ತಮ್ಮ ತಾಯಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಂತಾರೆ ಮಕ್ಕಳೇ ತಾವು ಸತ್ಯವನ್ನೇ ನೋಡಿತಾರೆ ಹಾಗೇನೇ ತನ್ನಂತೆ ಪರರ ಬಗೆದಡೆ ಕೈಲಾಸ ಅಂತಂದರೆ ನಮ್ಮ ಥರನೇ ಈ ಲೋಕದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಂತ ನಾವು ಭಾವಿಸಿದ್ದೇ ಆದರೆ ನಾವು ಖಂಡಿತವಾಗಲೂ ಕೈಲಾಸ ನಮಗೆ ಪ್ರಾಪ್ತಿಯಾಗುತ್ತೆ ಆ ಪರಮಶಿವನು ನಮ್ಮನ್ನು ಕಾಪಾಡ್ತಾನೆ ಅಂತಂದರೆ ಮಕ್ಕಳೇ ಅನ್ನವನ್ನು ಇಕ್ಕೋದಾಗಿರ್ಬೋದು ನನ್ನಿಯನ್ನು ನುಡಿಯುವುದು ಅಂತಂದರೆ ನಿಜವನ್ನು ಹೇಳೋದಾಗಿರ್ಬೋದು ತನ್ನಂತೆ ಪರರ ಬಗೆದೊಡೆ ಅಂತಂದರೆ ನಮ್ಮ ಥರನೇ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರು ನಮ್ಗೆ ಯಾವ ರೀತಿ ನೋವಾಗುತ್ತೋ ಬೇರೆಯವ್ರಿಗೂ ಅದೇ ರೀತಿ ನೋವಾಗುತ್ತೆ ನಮಗೆ ಯಾವ ರೀತಿ ದುಃಖ ಆಗುತ್ತೋ ಬೇರೆಯವ್ರಿಗೂ ಅದೇ ರೀತಿಯಲ್ಲಿ ದುಃಖ ಆಗುತ್ತೆ ಅಂತ ನಾವು ಭಾವಿಸ್ಬೇಕು ನಾವು ಬೇರೆಯವ್ರಿಗೆ ತೊಂದರೆಯನ್ನು ಕೊಡೋದಕ್ಕಿಂತ ಮೊದಲು ಅದು ನಮಗೂ ನೋವನ್ನು ಕೊಡುತ್ತೆ ಅನ್ನೋದನ್ನು ನಾವು ಭಾವಿಸಿ ನಾವು ಅನ್ನವನ್ನು ಇಕ್ಕೋದ್ರಲ್ಲಾಗಿರ್ಬೋದು ನಿಜವನ್ನು ಹೇಳೋದ್ರಲ್ಲಾಗಿರ್ಬೋದು ನಮ್ಮಂತೆ ಬೇರೆಯವರು ಎಂದು ಭಾವಿಸೋದ್ರಲ್ಲಾಗಿರ್ಬೋದು ನಾವು ಭಿನ್ನಾಣವಕ್ಕೂ ಸರ್ವಜ್ಞ ಅಂತಂದರೆ ನಾವು ಅಲ್ಲಿ ಭಿನ್ನಾಣ ಮಾಡಬಾರ್ದು ವೈಯಾರ ಮಾಡಬಾರ್ದು ಅಂತಂದರೆ ತೋರ್ಪಡಿಕೆಗಾಗಿ ಈ ಕೆಲಸಗಳನ್ನು ನಾವು ಈ ಕಾರ್ಯಗಳನ್ನು ನಾವು ಮಾಡಬಾರ್ದು ಆಗ ಮಾತ್ರ ಆ ಕೈಲಾಸವಾಸ ಆ ಈಶ್ವರ ಪಾರ್ವತಿಪತಿ ಶಂಭು ಶಂಕರ ನಮ್ಮನ್ನು ಒಲಿತಾನೆ ನಮ್ಮನ್ನು ಕಾಪಾಡ್ತಾನೆ ನಮಗೆ ಕೈಲಾಸ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಸರ್ವಜ್ಞ ಮಹಾಶಯರು ಈ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ ಮಕ್ಕಳೇ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತ್ತೇನ ಬೇಡ ಮುಂದಕ್ಕೆ ಕಟ್ಟಿಹೋದು ಬುತ್ತಿ ಸರ್ವಜ್ಞ ಹೌದು ಮಕ್ಕಳೇ ಕೊಟ್ಟಿದ್ದು ತನಗೆ ಅಂತಂದರೆ ನಾವು ಬೇರೆಯವರಿಗೆ ಏನು ದಾನ ಧರ್ಮವನ್ನು ಮಾಡ್ತೀವಿ ಅದು ಮಾತ್ರ ನಾವು ಸತ್ತ ನಂತರನೂ ನಮ್ಮ ಹಿಂದೆ ಬರುತ್ತೆ ನಾವು ಏನನ್ನು ಬಚ್ಚಿಡ್ತೀವಿ ಅದೆಲ್ಲನೂ ಪರರ ಪಾಲಾಗುತ್ತೆ ಅದ್ಯಾವುದು ನಮಗೆ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಸರ್ವಜ್ಞರು ಹೇಳ್ತಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತ್ತೇನ ಬೇಡ ಮುಂದಕ್ಕೆ ಹೌದು ಸರ್ವಜ್ಞ ಮಹಾಶಯರು ಹೇಳ್ತಾರೆ ನೀನು ಯಾರಾದರೂ ಕೇಳಿದಾಗ ದಾನ ಧರ್ಮ ಮಾಡಿದ ಮೇಲೆ ನಾನು ಯಾಕಪ್ಪ ಕೊಟ್ಟೆ ನಾನು ಕೊಟ್ಟು ಕೆಟ್ಟುಬಿಟ್ನಲ್ಲಪ್ಪಾ ಅಂತ ನೀವು ಭಾವಿಸಬೇಡಿ ಅದು ಖಂಡಿತವಾಗ್ಲೂ ನಿಮ್ಮ ಹಿಂದೆ ಬರ್ತದೆ ಅದು ನೀವು ಕಟ್ಟಿಟ್ಕೊಂಡ ಬುತ್ತಿ ರೀತಿಯಲ್ಲಿ ಅದು ಖಂಡಿತವಾಗ್ಲೂ ನಿಮ್ಮ ಹಿಂದೆ ಬರ್ತದೆ ನಿಮ್ಮನ್ನು ಕಾಯ್ತದೆ ನಾನು ಕೊಟ್ಟುಬಿಟ್ಟು ಕೆಟ್ಟೆ ಅಂತ ನೀವು ಭಾವಿಸಬೇಡಿ ದಾನ ಧರ್ಮ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ತ್ರಿಪದಿಯ ಸಂದೇಶ ಮಕ್ಕಳೇ ಮಕ್ಕಳೇ ಮುಂದಿನ ತ್ರಿಪದಿಯನ್ನು ನೋಡೋಣ ಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಎನಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಹೌದು ಮಕ್ಕಳೇ ಇಲ್ಲಿ ಸರ್ವಜ್ಞರು ಹೇಳ್ತಾರೆ ನಮ್ಮ ಭಾರತೀಯ ಸಮಾಜದಲ್ಲಿ ಹಲವು ಜಾತಿಗಳಿದ್ದಾವೆ ಮಕ್ಕಳೇ ಹಲವು ಧರ್ಮಗಳಿದ್ದಾವೆ ಹಲವು ಪಂಗಡಗಳು ಇಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಜನರು ಇಲ್ಲಿದ್ದಾರೆ ಮಕ್ಕಳೇ ಇಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ಕೆಲವೊಂದು ವೃತ್ತಿಗಳನ್ನು ಮಾಡ್ತಕ್ಕಂಥವರನ್ನು ಜಾತಿಹೀನರು ಅಂತ ಭಾವಿಸುವ ಒಂದು ಪದ್ಧತಿ ಇದೆ ಹಾಗೆಯೇ ಕೆಲವೊಂದು ವೃತ್ತಿಗಳನ್ನು ಮಾಡ್ತಕ್ಕಂಥವರನ್ನು ಮೇಲ್ಜಾತಿಯವರು ಅಂತ ಭಾವಿಸ್ತಕ್ಕಂಥ ಒಂದು ಪದ್ಧತಿ ನಮ್ಮ ಭಾರತೀಯ ಸಮಾಜದಲ್ಲಿ ಇದೆ ನಾವು ಮಾಡ್ತಕ್ಕಂಥ ಒಂದು ವೃತ್ತಿಯ ಆಧಾರದ ಮೇಲೆ ನಾವು ಉನ್ನತ ಜಾತಿ ನೀಚ ಜಾತಿ ಈನ ಜಾತಿ ಈ ರೀತಿಯಾಗಿ ವಿಂಗಡಿಸುವುದು ತಪ್ಪು ಈ ರೀತಿಯಾಗಿ ವಿಂಗಡಿಸಬಾರದು ಇಲ್ಲಿ ಈ ಭೂಮಿಯ ಮೇಲೆ ಎಲ್ಲ ಮಾನವರು ಸಮಾನರು ಅಂತಕ್ಕಂಥ ಮಾತನ್ನು ಸರ್ವಜ್ಞರು ಹೇಳ್ತಾರೆ ಅದಕ್ಕಾಗಿಯೇ ಸರ್ವಜ್ಞರು ಹೇಳ್ತಾರೆ ಜಾತಿ ಜಾತಿ ಏನ ಬೇಡ ಅವನ ಆ ಜಾತಿ ಇವನು ಈ ಜಾತಿ ಅವನ ಮೇಲ್ಜಾತಿ ಇವನು ಜಾತಿ ಅವನ ಉಚ್ಚ ಇವನ ನೀಚ ಈ ರೀತಿಯಾದಂಥ ಭೇದ ಭಾವ ಸರಿಯಲ್ಲ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿ ಮಾನವನು ಒಂದೇ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜೊತೆಗೆ ದೇವನಲ್ಲಿ ದಾತನೆಯ ಜಾತ ಸರ್ವಜ್ಞ ಯಾರು ಉತ್ತಮ ರೀತಿಯಲ್ಲಿ ನಡ್ಕೊತಾರೆ ಯಾರು ಒಳ್ಳೆಯ ಮಾರ್ಗದಲ್ಲಿ ನಡ್ಕೊತಾರೆ ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಯಾರು ದಾನ ಧರ್ಮಗಳನ್ನು ಮಾಡ್ತಾರೆ ಅಂಥವರನ್ನು ಆ ಭಗವಂತ ಆ ಕೈಲಾಸನಾಥ ಈಶ್ವರ ಪಾರ್ವತಿಪತಿ ಒಲಿತಾನೆ ಅವರು ಮಾತ್ರ ಜಾತರು ಅಂತಂದರೆ ಅವರು ಉತ್ತಮ ಜಾತಿಯವರು ಅಂತಕ್ಕಂಥ ಒಂದು ಅರ್ಥವನ್ನು ಸರ್ವಜ್ಞರು ಈ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ ಮಕ್ಕಳೇ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನಾ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ಎಂಥ ಅದ್ಭುತವಾದಂಥ ತ್ರಿಪದಿ ಮಕ್ಕಳೇ ಯಾರಾದರೂ ಭಿಕ್ಷಕರು ನಮ್ಮ ಹತ್ರ ಯಾಚಿಸಿ ಬಂದರೆ ನಮಗೆ ಏನಾದರೂ ಕೊಡಿ ದಾನ ಧರ್ಮ ಮಾಡಿ ಅಂತ ಕೇಳಿದಾಗ ನಾವು ನಮ್ಮಲ್ಲಿರುತ್ತೆ ಕೊಡಬೇಕು ಅನಿಸುತ್ತೆ ಆದರೆ ನಾವು ಹಾಗ ಹೀಗ್ ಬಾ ಆಮೇಲೆ ಬಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಬ ಇನ್ನೊಂದು ದಿನ ಬಾ ಮತ್ತೊಂದು ದಿನ ಬಾ ಈ ರೀತಿಯಾಗಿ ಹೇಳಬಾರ್ದು ಮಕ್ಕಳೇ ನಮಗೆ ಕೊಡಬೇಕು ಅನಿಸಿದ್ರೆ ಆಗಲೇ ಅವರನ್ನು ಕರೆದು ಕೊಟ್ಟು ಬಿಡುವುದು ಒಳ್ಳೆಯದು ಹೊನ್ನಾಗದೆ ಬಿಡದು ಸರ್ವಜ್ಞ ನಾವು ಆ ರೀತಿಯಲ್ಲಿ ದಾನ ಧರ್ಮ ನಾವು ಮಾಡಿದ್ದೇ ಆದರೆ ಆಗ ನಾವು ಮಾಡಿರ್ತಕ್ಕಂಥ ದಾನ ಧರ್ಮಗಳು ಅದು ಬಂಗಾರ ಆಗುತ್ತೆ ಅಂದರೆ ಬಂಗಾರವನ್ನು ನಾವು ಬಚ್ಚಿಟ್ಕೊಂಡ ಹಾಗೆ ನಾವು ಸಂಪಾದಿಸಿರ್ತಕ್ಕಂಥ ಪುಣ್ಯನು ನಾವು ಬಂಗಾರದಂತೆ ಬಚ್ಚಿಟ್ಕೋಬಹುದು ಅಂತಕ್ಕಂಥ ಒಂದು ಅರ್ಥವನ್ನು ಈ ತ್ರಿಪದಿ ಕೊಡುತ್ತೆ ಮಕ್ಕಳೇ ಮುಂದಿನ ಒಂದು ತ್ರಿಪದಿಯನ್ನು ನೋಡೋಣ ಮಕ್ಕಳೇ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಮಕ್ಕಳೇ ನಾವೆಲ್ಲರೂ ನಡೀತಕ್ಕಂಥ ಭೂಮಿ ಒಂದೇ ನಾವೆಲ್ಲರೂ ಏನಾದರೂ ಬೇರೆ ಬೇರೆ ಗ್ರಹಗಳಲ್ಲಿ ವಾಸ ಮಾಡ್ತಾ ಇದ್ದೀವ ಒಬ್ಬರು ಮಂಗಳ ಗ್ರಹದಲ್ಲಿ ಕೆಲವರು ಭೂಗ್ರಹದಲ್ಲಿ ಕೆಲವರು ಶುಕ್ರಗ್ರಹದಲ್ಲಿ ಈ ಥರ ಏನಾದರೂ ವಾಸ ಮಾಡ್ತಾ ಇಲ್ಲವಲ್ಲ ನಾವೆಲ್ಲರೂ ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿ ಒಂದೇ ನಾವೆಲ್ಲರೂ ಕುಡಿತಕ್ಕಂಥ ನೀರು ಒಂದೇ ಮಕ್ಕಳೆ ಅಲ್ವಾ ನಾವೇನಾದರೂ ಬೇರೆ ಬೇರೆ ಥರ ನೀರು ಕುಡಿತೀವಾ ಕೆಲವರು ಸಾಹುಕಾರರು ಫಿಲ್ಟರ್ ನೀರು ಕುಡಿಬೋದು ಅಷ್ಟೇ ಆದರೆ ಎಲ್ಲರೂ ಕುಡಿತಕ್ಕಂಥದ್ದು ನೀರೇ ಬೇರೆ ಇನ್ನೇನನ್ನು ಕುಡಿಯೋದಿಲ್ಲ ಅಲ್ವಾ ಮಕ್ಕಳೇ ಹೌದು ನಾವೆಲ್ಲರೂ ಕುಡಿತಕ್ಕಂಥ ನೀರು ಒಂದೇ ಸುಡು ಒಂದೇ ಇರುತ್ತಿರಲು ಹೌದು ಮಕ್ಕಳೇ ನಮ್ಮೆಲ್ಲರ ಮನೆಯಲ್ಲಿ ಉರಿತಕ್ಕಂಥ ಬೆಂಕಿ ಒಂದೇ ಅದಕ್ಕೇನಾದರೂ ಭಾವ ಇದೆಯಾ ಇಲ್ವಲ್ಲ ನಾವೆಲ್ಲರೂ ನಡೀತಕ್ಕಂಥ ಭೂಮಿ ಒಂದೇ ನಾವೆಲ್ಲರೂ ಕುಡಿತಕ್ಕಂಥ ನೀರು ಒಂದೇ ಸುಡು ಒಂದೇ ನಾವೆಲ್ಲರೂ ಬಳಸ್ತಕ್ಕಂಥ ಬೆಂಕಿ ಏನಿದೆ ಅದು ಒಂದೇ ಹೀಗಿರಲು ಈ ಕುಲಗೋತ್ರ ಎಲ್ಲಿಂದ ಬಂತು ಮಕ್ಕಳೇ ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ಭೇದಭಾವ ಇಲ್ಲ ಯಾವುದೇ ಕುಲ ಗೋತ್ರ ಇಲ್ಲ ಅಲ್ಲಿ ಇಲ್ಲದೆ ಇರತಕ್ಕಂಥ ಕುಲ ಗೋತ್ರಗಳು ನಮ್ಮಲ್ಲಿ ಯಾಕೆ ಬಂದವು ಅಂತ ಸರ್ವಜ್ಞರು ಪ್ರಶ್ನೆ ಮಾಡ್ತಾರೆ ಮಕ್ಕಳೇ ಅಂತಹ ಸಾಮಾಜಿಕ ಸಂದೇಶವನ್ನು ನೀಡ್ತಕ್ಕಂಥ ತ್ರಿಪದಿಗಳನ್ನು ಸರ್ವಜ್ಞ ಮಹಾಶಯರು ರಚನೆ ಮಾಡಿದ್ದಾರೆ ಮಕ್ಕಳೇ ಕೋಪವೆಂಬುದು ತಾನು ಪಾಪದ ನೆಲಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿ ಸರ್ವಜ್ಞ ಹೌದು ಮಕ್ಕಳೇ ಕೋಪ ಬಂದಂಥ ಸಂದರ್ಭದಲ್ಲಿ ನಮ್ಮ ತಲೆ ಸರಿಯಾಗಿ ಓಡೋದಿಲ್ಲ ತಲೆ ಹೊಡೋದು ಅಂತಂದರೆ ನಮ್ಮ ತಲೆ ಸರಿಯಾಗಿ ಯೋಚನೆ ಮಾಡೋದಿಲ್ಲ ಅಂತಂದರೆ ಕೋಪದಲ್ಲಿ ನಾವು ಏನು ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಆಗ ಕೋಪದಲ್ಲಿ ನಾವು ಮಾಡಿದಂಥ ಕೆಲಸಗಳಿಂದ ನಮಗೊಮ್ಮೊಮ್ಮೆ ಪಾಪ ಮುಚ್ಕೊತದೆ ಮಕ್ಕಳೇ ನಾವು ಪ್ರಾಣಿಗಳನ್ನು ಕೋಪದಿಂದ ಹೊಡಿತಕ್ಕಂಥದ್ದಾಗಿರ್ಬೋದು ಬೇರೆಯವರಿಗೆ ಕೋಪದಿಂದ ನಾವು ಹಿಂಸೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲವೂ ಪಾಪದ ಕೆಲಸಗಳು ಮಕ್ಕಳೇ ಇವೆಲ್ಲವೂ ಪಾಪವನ್ನು ನಾವು ಹೊತ್ಕೊಂಡಂಗೆ ಮಾಡುತ್ತೆ ಆ ಪತ್ತು ಸುಖವು ಸರಿ ಎಂದು ಕಾಂಬವಗೆ ಅಂತಂದರೆ ಈ ಒಂದು ಕೋಪದಲ್ಲಿ ಮಾಡ್ತಕ್ಕಂಥ ಕೆಲಸಗಳಿಂದ ಏನು ಅನಾಹುತಗಳಾಗುತ್ತೆ ಅವನ್ನು ಯಾವನ್ನೂ ಲೆಕ್ಕಿಸದೆ ಇದರಲ್ಲೇ ಸುಖವನ್ನು ಕಾಣ್ತಕ್ಕಂಥವ್ರಿಗೆ ನಾವು ಏನು ಹೇಳೋಣ ಈ ರೀತಿ ಪಾಪದ ಕೆಲಸಗಳನ್ನು ಮಾಡೋದರಲ್ಲಿ ಸುಖವನ್ನು ಕಾಣ್ತಕ್ಕಂಥ ಜನತೆಗೆ ನಾವು ಏನು ಹೇಳೋಣ ಅಂಥವ್ರಿಗೆ ಪಾಪ ಪ್ರಜ್ಞೆ ಎಲ್ಲಿರುತ್ತೆ ಅಂಥವ್ರಿಗೆ ಪಾಪ ಪ್ರಜ್ಞೆಯೇ ಇರೋದಿಲ್ಲ ಹಾಗಾಗಿ ಕೋಪ ಒಳ್ಳೆಯೋದಲ್ಲ ಅಂತ ಸರ್ವಜ್ಞ ಮಹಾಶಯರು ಈ ಒಂದು ತ್ರಿಪದಿಯಲ್ಲಿ ಹೇಳ್ತಾರೆ ಮಕ್ಕಳೇ ಮಕ್ಕಳೇ ಚೆನ್ನಾಗಿ ಅರ್ಥ ಆಯ್ತಾ ಪದ್ಯ ಚೆನ್ನಾಗಿ ಅರ್ಥ ಆಯ್ತಲ್ವಾ ನಾನೀಗ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಉತ್ತರಿಸ್ತೀರಲ್ವಾ ಸಿದ್ಧವಾಗಿದ್ದೀರಲ್ವಾ ವೆರಿ ಗುಡ್ ಮಕ್ಕಳೆ ಆಯಿತು ಮೊದಲನೇ ಪ್ರಶ್ನೆ ಇದೆ ನೋಡಿ ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಎಸ್ ಸರಿ ಉತ್ತರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಪದ್ಯ ಜಾತಿಹೀನನ ಮನೆಯ ಜ್ಯೋತಿಯು ಹೀನವಲ್ಲ ಮುಂದಿನ ಪ್ರಶ್ನೆ ಬರ್ತಾ ಇದೆ ನೋಡಿ ಮಕ್ಕಳೇ ಪಾಪದ ನೆಲೆಗಟ್ಟು ಯಾವುದು ಸರಿ ಉತ್ತರ ಮಕ್ಕಳೇ ಕೋಪವೆಂಬುದು ಪಾಪದ ನೆಲೆಗಟ್ಟು ಕೋಪವೆಂಬುದು ಪಾಪದ ನೆಲೆಗಟ್ಟು ಮಕ್ಕಳೇ ಈಗೊಂದು ಅಭ್ಯಾಸ ಚಟುವಟಿಕೆ ನಿಮ್ಮ ನೋಟ್ ಪುಸ್ತಕ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ ಈ ಒಂದು ಚಟುವಟಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀರಿ ಮಕ್ಕಳೇ ಚಟುವಟಿಕೆ ಬರ್ತಾ ಇದೆ ನೋಡಿ ಹಾಂ ಇಲ್ಲಿ ಒತ್ತಕ್ಷರಗಳಿಂದ ಪದಗಳನ್ನು ರಚನೆ ಮಾಡಲಾಗಿದೆ ಟಾಕೊಮ್ಮು ಟು ಒತ್ತಕ್ಷರ ಟು ಈ ಒಂದು ಅಕ್ಷರವನ್ನು ಬಳಸಿ ಪದಗಳನ್ನು ರಚನೆ ಮಾಡಿದೆ ನಾಲ್ಕು ಪದಗಳನ್ನು ರಚನೆ ಮಾಡಿದೆ ಕಟ್ಟು ಅಟ್ಟು ತಟ್ಟು ಪೆಟ್ಟು ಅರ್ಥ ಆಯ್ತಲ್ಲ ಮಕ್ಕಳೇ ಇದೇ ರೀತಿಯಲ್ಲಿ ಆ ಕೆಳಗಡೆ ಇರ್ತಕ್ಕಂಥ ಎಲ್ಲ ಒತ್ತಕ್ಷರಗಳಿಂದ ನೀವು ಪದಗಳನ್ನು ರಚನೆ ಮಾಡಿ ಮಕ್ಕಳೇ ಎಲ್ಲ ಬರೀರಿ ಮಕ್ಕಳೇ ಬರೀತಾ ಇದ್ದೀರಾ ಬರೀರಿ ಬರ್ದಿದ್ದಾಯ್ತಾ ಮಕ್ಕಳೇ ನಿಮ್ಮ ಉತ್ತರಗಳನ್ನು ಪರೀಕ್ಷೆ ಮಾಡೋಣವಾ ಗುಡ್ಡ ಹೆಡ್ಡ ದಡ್ಡ ಗಿಡ್ಡ ಅದೇ ರೀತಿಯಲ್ಲಿ ತಾವತ್ತಕ್ಷರತ್ತ ಅನ್ನು ಬಳಸಿ ನಾಲ್ಕು ಪದಗಳನ್ನು ರಚನೆ ಮಾಡಿದ್ದೀರಲ್ವಾ ನೋಡೋಣ ಅತ್ತ ಇತ್ತ ಸುತ್ತ ಚಿತ್ತ ಹಾಗೆಯೇ ಕಾವತ್ತಕ್ಷರ ಖ ಬಳಸಿ ಬರೆದಿರ್ತಕ್ಕಂಥ ಪದಗಳನ್ನು ನೋಡೋಣ ಅಕ್ಕ ಪಕ್ಕ ಚೊಕ್ಕ ಚಿಕ್ಕ ಎಲ್ಲ ಬರೆದಿದ್ದೀರ ಮಕ್ಕಳೇ ನಿಮ್ಮ ಪದಗಳು ಬೇರೆ ಆಗಿರ್ಬೋದು ಆದರೆ ಅರ್ಥಪೂರ್ಣವಾದಂಥ ಪದಗಳನ್ನು ನೀವು ರಚನೆ ಮಾಡಿರಬೇಕು ಬರ್ದಿದ್ದೀರಲ್ವಾ ವೆರಿ ಗುಡ್ ಮಕ್ಕಳೇ ಈಗ ನಾನು ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಶೇ ಷ ಸೇರಿಸಿ ಪದ ರಚಿಸ್ತಕ್ಕಂಥದ್ದನ್ನು ತಿಳಿಸ್ತೀನಿ ನೋಡ್ಕೊಳ್ಳಿ ಮಕ್ಕಳೇ ನೋಡಿ ಮಾದರಿ ಇಲ್ಲಿದೆ ಸನ್ಯಾ ಡ್ಯಾಶ್ ಅಲ್ಲಿ ಸ ಸೇರಿಸಿದ್ದೀನಿ ಸನ್ಯಾಸ ಆಗಿದೆ ವಿನಾ ಡ್ಯಾಶ್ ಅಲ್ಲಿ ಷ ಸೇರಿಸಿದ್ದೀನಿ ಅಲ್ಲಿ ವಿನಾಶ ಆಗಿದೆ ಪುರು ಡ್ಯಾಶ್ ಅಲ್ಲಿ ಷ ಸೇರಿಸಿದ್ದೀನಿ ಪುರುಷ ಆಗಿದೆ ಅದೇ ರೀತಿಯಲ್ಲಿ ಉಳಿದಿರ್ತಕ್ಕಂಥದ್ದನ್ನು ನೀವು ಹೇಳಿ ಮಕ್ಕಳೇ ಪ್ರಯ ಸ ವೆರಿ ಗುಡ್ ಮಕ್ಕಳೆ ಆ ಕ ಷ ಸರಿ ಮಕ್ಕಳೆ ದೋ ಷ ಸರಿ ಮಕ್ಕಳೇ ಪ್ರವಾ ಸಾ ಸರಿ ಉತ್ತರ ಮಕ್ಕಳೇ ವಿವ ಸರಿ ಉತ್ತರ ಮಕ್ಕಳೇ ಶ ವಿವ ಶಾ ರೋ ಷ ಸರಿ ಉತ್ತರ ಮಕ್ಕಳೇ ಸರಿಯಾಗಿ ಹೇಳಿದಿರಿ ಮಕ್ಕಳೇ ಈಗ ನಾನು ನಿಮಗೆ ಒಂದು ಅಭ್ಯಾಸ ಚಟುವಟಿಕೆ ಕೊಡ್ತಾ ಇದ್ದೀನಿ ನಿಮ್ಮ ನೋಟ್ ಪುಸ್ತಕ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ಒಂದು ಚಟುವಟಿಕೆಯನ್ನು ಬರ್ಕೊಳ್ಳಿ ಮಕ್ಕಳೇ ಬರ್ಕೊಳ್ಳಿ ಸ ಶೇ ಶಾ ಈ ಒಂದು ಅಕ್ಷರಗಳನ್ನು ಸೇರಿಸಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪದಗಳನ್ನು ಪೂರ್ಣಗೊಳಿಸಿ ಮಕ್ಕಳೇ ಆಯ್ತಾ ಸರಿ ಈಗ ನಿಮ್ಮ ಉತ್ತರಗಳನ್ನು ನೋಡೋಣ ನೀರ ಸಾ ಮಕ್ಕಳೇ ವೆರಿ ಗುಡ್ ಆಯ್ತು ವಿದೇ ಶ ಹರು ಷ ವಿಶ್ವ ಸಾ ಹಥಾ ಷ ವಿಷೇ ಷ ವಿಲಾ ಸಾಲಾ ವಿಲಾಸ ವ ವ ವಶ ನಿಮಿ ಷ ನಿಮಿಷ ಎಲ್ಲರೂ ಬರೆದಿದ್ದೀರಲ್ಲ ಮಕ್ಕಳೇ ವೆರಿ ಗುಡ್ ವೆರಿ ಗುಡ್ ಮಕ್ಕಳೇ ಈಗ ನಾನು ನಿಮಗೆ ಇಲ್ಲಿ ಒಂದು ವಾಕ್ಯವನ್ನು ತೋರಿಸ್ತಾ ಇದ್ದೀನಿ ಈ ವಾಕ್ಯವನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಗುಂಡಾಗಿ ಎಲ್ಲರೂ ಬರೀರಿ ಮಕ್ಕಳೇ ಬರಿತಾ ಇದ್ದೀರಾ ಆಯಿತು ಬರೀರಿ ಇಲ್ಲಿ ನೋಡಿ ರವಿ ಈ ಥರ ಬರೆದಿದ್ದಾನೆ ನೋಡಿ ಮಕ್ಕಳೇ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಎಸ್ ಸರಿ ಮಕ್ಕಳೇ ಹೌದು ಇಲ್ಲಿ ರವಿ ಬರೆದಿರ್ತಕ್ಕಂಥದರಲ್ಲಿ ಪದಗಳ ಮಧ್ಯೆ ಜಾಗ ಬಿಟ್ಟಿಲ್ಲ ಸ್ಥಳ ಬಿಟ್ಟಿಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಇಲ್ಲಿ ನಾಲ್ಕು ಪದಗಳಿದೆ ಈ ನಾಲ್ಕು ಪದಗಳ ಮಧ್ಯೆ ಸರಿಯಾದ ಸ್ಥಳವನ್ನು ಅವನು ಬಿಟ್ಟಿಲ್ಲ ಇಂದು ಬರೆದಿರ್ತಕ್ಕಂಥದ್ದನ್ನು ನೋಡೋಣ ಮಕ್ಕಳೇ ಈ ಹುಡುಗಿ ತಪ್ಪು ಮಾಡಿದ್ದಾಳೆ ನೋಡಿ ಗಮನಿಸಿ ಎಸ್ ಸರಿ ಹೌದು ಇಲ್ಲಿ ಅಕ್ಷರಗಳ ಗಾತ್ರ ಒಂದೇ ರೀತಿಯಾಗಿಲ್ಲ ಕೆಲವೊಂದು ಅಕ್ಷರಗಳು ದೊಡ್ಡದಾಗಿದ್ದಾವೆ ಕೆಲವೊಂದು ಅಕ್ಷರಗಳು ಚಿಕ್ಕದಾಗಿದ್ದಾವೆ ಬರವಣಿಗೆ ಈ ರೀತಿ ಇರಬಾರ್ದು ಮುಂದಿನ ಬರವಣಿಗೆ ನೋಡೋಣ ರಾಖಿ ನೋಡಿ ಯಾವ ಥರ ಬರೆದಿದ್ದಾನೆ ಎಲ್ಲ ಅಕ್ಷರಗಳನ್ನು ಏನು ಮಾಡಿದ್ದಾನೆ ಎಸ್ ಮಲಗಿಸ್ಬಿಟ್ಟವನೇ ನಿದ್ದೆ ಮಾಡಿಸ್ತವನೇ ಅಲ್ವಾ ಈ ರೀತಿಯಾಗಿ ಬಗ್ಗಿಸಿ ಬರಿಬಾರ್ದು ಅಕ್ಷರಗಳನ್ನು ಕನ್ನಡ ಅಕ್ಷರಗಳನ್ನು ನೇರವಾಗಿ ಬರೀಬೇಕು ಈ ರೀತಿಯೂ ಬರೀಬಾರ್ದು ಮುಂದಿನ ಬರವಣಿಗೆ ನೋಡೋಣ ಲಕ್ಕಿ ಲಕ್ಕಿ ಯಾವ ಥರ ಬರೆದಿದ್ದಾನೆ ಏನು ಮಿಸ್ಟೇಕ್ ಇದೆ ಗಮನಿಸಿ ಮಕ್ಕಳೇ ಎಸ್ ಸರಿ ಇವನು ಪದಗಳ ಮಧ್ಯೆ ಜಾಸ್ತಿ ಜಾಗ ಬಿಟ್ಬಿಟ್ಟವನೇ ಕೆಲವೊಂದು ಪದಗಳ ಮಧ್ಯೆ ಜಾಸ್ತಿ ಜಾಗ ಬಿಟ್ಬಿಟ್ಟವನೇ ಕೆಲವೊಂದು ಪದಗಳ ಮಧ್ಯೆ ಕಡಿಮೆ ಜಾಗ ಬಿಟ್ಟವನೇ ಈ ರೀತಿ ಮಾಡಬಾರ್ದು ಎಲ್ಲ ಪದಗಳ ಮಧ್ಯೆ ಸಮಾನ ಅಂತರವನ್ನು ಬಿಡಬೇಕು ಆಗ ಮಾತ್ರ ಬರವಣಿಗೆ ಚೆನ್ನಾಗಿ ಕಾಣುತ್ತೆ ಮುಂದಿನ ಬರವಣಿಗೆ ನೋಡೋಣ ರಾಜು ಬರೆದಿರ್ತಕ್ಕಂಥದ್ದು ನೋಡಿ ಇವನೇನು ಮಿಸ್ಟೇಕ್ ಮಾಡಿದ್ದಾನೆ ಗಮನಿಸಿ ಮಕ್ಕಳೇ ಏನು ಮಿಸ್ಟೇಕ್ ಮಾಡಿದ್ದಾನೆ ಕರೆಕ್ಟ್ ಮಕ್ಕಳೇ ಇವನು ಪುಲ್ ಸ್ಟಾಪ್ ಇಕ್ಕಿಲ್ಲ ಪೂರ್ಣ ವಿರಾಮವನ್ನು ಇಕ್ಕಿಲ್ಲ ಅಲ್ವಾ ಹೌದು ಮುಂದಿನ ಬರವಣಿಗೆ ನೋಡಿ ಮಕ್ಕಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಚಂದ್ರ ಬರೆದಿರ್ತಕ್ಕಂಥ ಒಂದು ಬರವಣಿಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಇಲ್ಲ ಎಲ್ಲ ಕರೆಕ್ಟಾಗಿ ಬರೆದಿದ್ದಾನೆ ಬರವಣಿಗೆ ಈ ರೀತಿಯಾಗಿ ಇರಬೇಕು ಹಾಗಾದರೆ ನಮ್ಮ ಬರವಣಿಗೆ ಯಾವ ರೀತಿ ಇರಬೇಕಪ್ಪ ಅಂತ ನಾವು ಕೆಲವೊಂದು ಲಕ್ಷಣಗಳನ್ನು ನೋಡೋದಾದರೆ ಪದಗಳ ಮಧ್ಯೆ ಅಂತರವನ್ನು ಬಿಡಬೇಕು ಅಕ್ಷರಗಳ ಗಾತ್ರದಲ್ಲಿ ಏಕರೂಪತೆ ಇರಬೇಕು ಅಕ್ಷರಗಳ ಬರವಣಿಗೆ ನೇರವಾಗಿರಬೇಕು ಪದಗಳ ಮಧ್ಯೆ ಸಮಾನ ಅಂತರವನ್ನು ಬೆಳಬೇಕು ಲೇಖನ ಚಿಹ್ನೆಗಳನ್ನು ಮರಿದಿರ ಬಳಸಬೇಕು ಈ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾಗ ಮಾತ್ರ ಬರವಣಿಗೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಈಗ ಕೆಲವೊಂದು ಮಾದರಿ ಬರವಣಿಗೆಗಳನ್ನು ನೋಡೋಣವಾ ನೋಡಿ ಮಕ್ಕಳೇ ಇಲ್ಲಿ ಈ ಒಂದು ಬರವಣಿಗೆಯನ್ನು ನೋಡಿ ಮಕ್ಕಳೇ ಬರವಣಿಗೆ ಈ ರೀತಿಯಾಗಿ ಮಾದರಿಯಾಗಿ ಬರೀಬೇಕು ಪದಗಳ ಮಧ್ಯೆ ಸಮಾನ ಅಂತರ ಇರಬೇಕು ಪದಗಳು ನೇರವಾಗಿರಬೇಕು ಬರವಣಿಗೆ ಎಲ್ಲ ಲಕ್ಷಣಗಳನ್ನು ಇಲ್ಲಿ ನಾವು ಕಾಣಬೋದು ಇನ್ನೊಂದು ಮಾದರಿ ಬರವಣಿಗೆಯನ್ನು ನೋಡೋಣ ಮಕ್ಕಳೇ ನೋಡಿ ಈ ರೀತಿಯಾಗಿ ಬರೀಬೇಕು ಬರಿತೀರಲ್ಲ ಮಕ್ಕಳೇ ನಾವು ಈ ತರಗತಿಯಲ್ಲಿ ಕಲಿತಂಥ ಅಂಶಗಳನ್ನು ನಾವು ನೋಡೋದಾದರೆ ಕೈಲಾಸವನ್ನು ಪಡೆಯುವ ಮಾರ್ಗ ಸರ್ವಜ್ಞರ ತ್ರಿಪದಿಗಳ ಮೊದಲನೇ ಒಂದು ತ್ರಿಪದಿಯಲ್ಲಿ ನೋಡಿದ್ದೀವಿ ದಾನ ಧರ್ಮ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕಲ್ತಿದ್ದೀವಿ ಜಾತಿ ಭೇದ ಮಾಡಬಾರದು ಎಂಬತಕ್ಕಂಥ ವಿಷಯವನ್ನು ಸರ್ವಜ್ಞರ ಮೂರನೇ ತ್ರಿಪದಿಯಲ್ಲಿ ಕಲ್ತಿದ್ದೀವಿ ಕೊಡಬೇಕೆನಿಸಿದ್ದನ್ನು ಆಗಲೇ ಕೊಟ್ಟು ಬಿಡಬೇಕು ಎಂಬತಕ್ಕಂಥ ವಿಷಯವನ್ನು ನಾಲ್ಕನೇ ತ್ರಿಪದಿಯಲ್ಲಿ ಕಲ್ತಿದ್ದೀವಿ ಕುಲಗೋತ್ರ ಎಣಿಸುವುದು ಸರಿಯಲ್ಲ ಎಂಬತಕ್ಕಂಥ ವಿಷಯವನ್ನು ಐದನೇ ಪ್ಯಾರದಲ್ಲಿ ಕಲ್ತಿದ್ದೀವಿ ಕೋಪ ಒಳ್ಳೆಯದಲ್ಲ ಎಂತಕ್ಕಂಥ ಒಂದು ವಿಷಯವನ್ನು ತ್ರಿಪದಿಗಳ ಆರನೇ ತ್ರಿಪದಿಯಲ್ಲಿ ನಾವು ಕಲ್ತಿದ್ದೀವಿ ಮಕ್ಕಳೇ ಈಗ ಗೃಹ ಚಟುವಟಿಕೆಯ ಸಮಯ ನಾನಿವಾಗ ಕೊಡ್ತಕ್ಕಂಥ ಗೃಹ ಚಟುವಟಿಕೆಯನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀರಿ ಮಕ್ಕಳೇ ಬರ್ಕೊಂಡು ಅದನ್ನು ಅಭ್ಯಾಸ ಮಾಡಿ ನೋಡಿ ಮೊದಲನೇ ಗೃಹ ಚಟುವಟಿಕೆ ಬರ್ತಾ ಇದೆ ಈ ಪದ್ಯದ ಮೊದಲ ಆರು ಸಾಲಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಹಾಡ್ತೀರಲ್ವಾ ಮುಂದಿನ ಗೃಹ ಚಟುವಟಿಕೆ ಈ ಪದ್ಯವನ್ನು ದುಂಡಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಮೂರನೇ ಒಂದು ಗೃಹ ಚಟುವಟಿಕೆ ಸರ್ವಜ್ಞರ ವಚನಗಳನ್ನು ಸಂಗ್ರಹಿಸಿ ಹಾಡುವುದನ್ನು ಕಲಿಯಿರಿ ಕಲಿತೀರಲ್ಲ ಮಕ್ಕಳೇ ಈ ಗೃಹ ಚಟುವಟಿಕೆಯನ್ನು ತಪ್ಪದಿರ ಮಾಡಬೇಕು ಮಾಡ್ತೀರಲ್ವಾ ಮಕ್ಕಳೇ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಮಕ್ಕಳೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮ್ಮ ಶಿಕ್ಷಕ ಆರ್ ರವೀಂದ್ರನಾಥ್ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಚ್ಚೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಧನ್ಯವಾದಗಳು ಮಕ್ಕಳೇ